गुड मॉर्निंग चिल्ड्रन. इन प्रीवियस क्लास वी आर डिस्कस्ड अबाउट ट्रांसपोर्ट. सो लास्ट क्लास में ना ट्रांसपोर्ट बगे डिस्कशन माता. सो अदरली रोडवे वो ट्रांसपोर्ट बगे ऑलरेडी तिळ्कोंडिदिर. सो रोडवे अंदरे एनु अदरल्लिरतक्कंत डिफरेंट टाइप्स आफ् रोडवे रोड्स अदन्न. सो प्रीवियस क्लास अल्ली तिळ्कोंडिदिर. सो इन दिस क्लास वी आर गोयिंग टू लर्न रेलवेज. So railways are an important means of transport. They are one of the cheapest means of travel over long distance on land. Earlier steam engines were used to run trains. Now trains run on electricity and train journey have become comfortable and better. So ye railway antakkantadu roadway ge holiskondre tumbane चीपेस्ट ट्रैवल मीन्स अंत हेळबहुदु. सो इल्ली नीवु रोडवे अंत हेळिदाग मैसूरिंद बेंगळूरिगे होबेकु अंद्रे सो एनिल्ल अंद्रू 100 रुपीस अथवा 150 वर्गु निमगे बस चार्ज आगुत्ते. बट नीवु ट्रेन अल्ली होग्तीनि अंद्रे 50 रुपीस अल्ली निमगे आरामसे मैसूरिंद बेंगळूरिगे ट्रैवल माडबहुदु. अंद्रे इल्ली रोडवे गे होलिस्कोंड्रे ट्रेन अन्न तुंबाने चीपेस्ट वे अंत हेळबहुदु. जोतेगे इदु ಹೆಚ್ಚು ಒಂದು ಸರಕುಗಳನ್ನು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸಾಗಾಣಿಕೆ ಮಾಡೋದಕ್ಕೆ ಒಂದು ಉತ್ತಮವಾದಂಥ ಮಾಧ್ಯಮ ಅಂತಲೂ ಸಹ ಹೇಳ್ಬೋದು. ಸೊ ಇದನ್ನು ಪ್ರಾರಂಭದಲ್ಲಿ ಈ ಒಂದು ರೈಲ್ವೆಯನ್ನು ಸ್ಟೀಮಲ್ಲಿ ಓಡಿಸ್ತಾ ಇದ್ರು. ಅಂದರೆ ಸ್ಟೀಮ್ ಇಂಜಿನ್ ವರ್ ಯೂಸ್ ಟು ರನ್ ಟ್ರೈನ್ಸ್. ಸ್ಟೀಮ್ ಇಂಜಿನ್ ಅಂತಕ್ಕಂಥದ್ದನ್ನು ಪ್ರಾರಂಭದಲ್ಲಿ ಈ ಒಂದು ಟ್ರೈನನ್ನು ಓಡಿಸೋದಕ್ಕೆ ಬಳಸ್ತಾ ಇದ್ರು. ಅಂದರೆ ಈ ನಾವು ಕಲ್ಲಿದ್ದಲು ಕೋಲ್ ಅಂತ ಕರಿತೀವಲ್ಲ, ಸೊ ಆ ಕೋಲ್ನ ಒಂದು ಸಹಾಯದಿಂದ ಹಿಂದೆ ಅದನ್ನ ನಾವು ಒಲೆಗಳಲ್ಲಿ ಒಲೆ ಉರಿಸ್ತೀವಲ್ಲ, ಸೊ ಆ ರೀತಿಯಲ್ಲಿ ಕಲ್ಲಿದ್ದಲನ್ನು ಉರಿಸಿ ಸೊ ಅವರು ಈ ರೈಲುಗಳನ್ನು ನಡೆಸ್ತಾ ಇದ್ರು. ಬಟ್ ನೋ ದ ಡೇಸ್ ರನ್ ಎಲೆಕ್ಟ್ರಿಸಿಟಿ ಆ್ಯಂಡ್ ಮತ್ತು ಪೆಟ್ರೋಲ್ ಎಲೆಕ್ಟ್ರಿಸಿಟಿ ಮತ್ತು ಪೆಟ್ರೋಲ್ನ ಒಂದು ಸಹಾಯದಿಂದ ನಾವು ರೈಲ್ವೆಯನ್ನು ಓಡಿಸ್ತಾ ಇದ್ದೀವಿ. ಸೊ ಈ ರೈಲ್ವೆಯಲ್ಲೂ ಸಹ ನಾವು ಡಿಫ್ರೆಂಟ್ ಟೈಪ್ಸನ್ನು ನೋಡ್ತೀವಿ. ಸೊ ಅದು ನೋಡೋಣ ಡಿಫ್ರೆಂಟ್ ಟೈಪ್ಸ್ ಆಫ್ ರೈಲ್ವೇಸ್. ಸೊ ಯಾವುದಿದೆ ಅಂತೇಳಿದ್ರೆ ಇದರಲ್ಲಿ ನಾವು ತ್ರೀ ಟೈಪ್ಸನ್ನು ನೋಡ್ತೀವಿ. ಸೊ ಮೊದಲನೇದಾಗಿ ಬ್ರಾಡ್ ಗೇಜ್, ಸೆಕೆಂಡ್ ಒನ್ ಮೀಟರ್ ಗೇಜ್, ಥರ್ಡ್ ಒನ್ ನ್ಯಾರೋ ಗೇಜ್. ಸೊ ಏನಿದು ಬ್ರಾಡ್ ಗೇಜ್, ಮೀಟರ್ ಗೇಜ್, ನ್ಯಾರೋ ಗೇಜ್ ಅಂತಂದರೆ ಹೇಳಿದ್ರೆ, ಸೊ ಇದು ಆ ರೈಲ್ವೆ ಹಳಿಯ ಒಂದು ಡಿಸ್ಟೆನ್ಸ್ ಇದೆಯಲ್ಲ, ಸೊ ಆ ಒಂದು ಡಿಸ್ಟೆನ್ಸ್ನ ಒಂದು ಆಧಾರದ ಮೇಲೆ ಅದು ಎಷ್ಟು ಅಗಲ ಇದೆ ಅನ್ನೋದ್ರ ಒಂದು ಆಧಾರದ ಮೇಲೆ ನಾವು ಮೂರು ವಿಭಾಗಗಳಾಗಿ ವಿಂಗಡಣೆಯನ್ನು ಮಾಡಿದ್ದೀವಿ. ಸೊ ಅದರಲ್ಲಿ ಒನ್ ಬೈ ಒನ್ ನೋಡ್ತಾ ಹೋಗೋಣ. ಸೊ ಮೊದಲನೇದಾಗಿ ಬ್ರಾಡ್ ಗೇಜ್. ಸೊ ಬ್ರಾಡ್ ಗೇಜ್ ಅಂತ ಹೇಳಿದ್ರೆ ಮೋಸ್ಟ್ ಟ್ರೈನ್ಸ್ ದಟ್ ರನ್ ಇನ್ ದಿ ಪ್ಲೇನ್ ಆರ್ 1.69 ಮೀಟರ್ ವೈಡ್. ದಿಸ್ ಟ್ರೈನ್ಸ್ ರನ್ ಆನ್ ಬ್ರಾಡ್ ರೈಲ್ವೆ ಟ್ರ್ಯಾಕ್ಸ್ ಆ್ಯಂಡ್ ಆರ್ ಕಾಲ್ಡ್ ಬ್ರಾಡ್ ಗೇಜ್ ಟ್ರೈನ್. ಅಂದರೆ ಈ ಒಂದು ಹಳಿಗಳಿದೆಯಲ್ಲ, ರೈಲ್ಗಳು ಓಡ್ತಕ್ಕಂಥ ಹಳಿ, ಸೊ ಅದರ ನಡುವಿನ ಎರಡು ಹಳಿಗಳ ನಡುವಿನ ಅಂತರ ಎಷ್ಟಿರುತ್ತೆ ಅಂದರೆ 1.69 ಮೀಟರ್ ಇರುತ್ತೆ. ಸೊ ಅಂತಹ ಒಂದು ರೈಲುಗಳನ್ನು ನಾವು ಬ್ರಾಡ್ ಗೇಜ್ ಅಂತ ಕರಿತೀವಿ. ಜೊತೆಗೆ ಇದು ಹೆಚ್ಚಾಗಿ ಸಮತಟ್ಟಾದಂತಹ ಮೈದಾನ ಪ್ರದೇಶಗಳಲ್ಲಿ ಓಡಾಡತಕ್ಕಂತಹ ಒಂದು ರೈಲ್ವೆಗಳಾಗಿರುತ್ತೆ. ಹೆಚ್ಚು ಮೈದಾನ ಪ್ರದೇಶಗಳಲ್ಲಿ ಓಡಾಡ್ತಕ್ಕಂಥದ್ದು, ಜೊತೆಗೆ 1.69 ಮೀಟರ್ ವೈಡ್ ಇರತಕ್ಕಂತಹ ರೈಲ್ವೆಗಳನ್ನು ನಾವು ಬ್ರಾಡ್ ಗೇಜ್ ಅಂತ ಕರಿತೀವಿ. ಸೊ ಹಾಗಾದರೆ ಮೀಟರ್ ಗೇಜ್ ಅಂದರೆ ಏನು? ದ ಟ್ರೈನ್ಸ್ ದಟ್ ರನ್ ಆನ್ ರೈಲ್ವೆ ಟ್ರ್ಯಾಕ್ಸ್ ದಟ್ ಆರ್ 1 meter ವೈಡ್ ಆರ್ ಕಾಲ್ಡ್ ಮೀಟರ್ ಗೇಜ್ ಟ್ರೈನ್. ಅಂದರೆ ಇಲ್ಲಿ ಆ ಒಂದು ರೈಲ್ವೆ ಹಳಿಗಳ ಒಂದು ಅಂತರ ಎಷ್ಟಿರುತ್ತೆ ಅಂದರೆ 1 meter ವೈಡ್. ಸೊ ಅದರಲ್ಲಿ ಬ್ರಾಡ್ ಗೇಜಲ್ಲಿ 1.69 ಮೀಟರ್, ಬಟ್ ಇದರಲ್ಲಿ ಓನ್ಲಿ 1 meter. ಸೊ ಇಲ್ಲಿ ಡಿಫ್ರೆನ್ಸ್ ಏನಾಯಿತು? ಸ್ವಲ್ಪ ಕಡಿಮೆ ಆಗಿದೆ. ಸೊ ಇಂಥದನ್ನು ನಾವು ಏನಂತ ಕರಿತೀವಿ? ಮೀಟರ್ ಗೇಜ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಒನ್, ಟ್ರೈನ್ಸ್ ದಟ್ ಟ್ರಾವೆಲ್ ಇನ್ ದಿ ಹಿಲ್ಸ್ ಆಫ್ ಸಿಮ್ಲಾ, ಸಿಲಿಗಿರಿ, ಊಟಿ ಆ್ಯಂಡ್ ಡಾರ್ಜಿಲಿಂಗ್ ಆನ್ ವೆರಿ ನ್ಯಾರೋ ರೈಲ್ವೆ ಟ್ರ್ಯಾಕ್ಸ್ ಆರ್ ಕಾಲ್ಡ್ ನ್ಯಾರೋ ಗೇಜ್ ಟ್ರೈನ್. ನ್ಯಾರೋ ಗೇಜ್ ಟ್ರೈನ್ ಅಂತ ಹೇಳಿದ್ರೆ ಇದು ಈ ಮೀಟರ್ ಗೇಜ್ಗಿಂತಲೂ ತುಂಬ ಚಿಕ್ಕದಾದಂಥ ಡಿಸ್ಟೆನ್ಸು, ಅಂದರೆ ಅತಿ ಚಿಕ್ಕದಾದಂಥ ಒಂದು ಡಿಸ್ಟೆನ್ಸನ್ನು ಒಳಗೊಂಡಿರ್ತಕ್ಕಂಥ ಒಂದು ಟ್ರೈನ್ಗಳನ್ನು ನಾವು ನ್ಯಾರೋ ಗೇಜ್ ಅಂತ ಕರಿತೀವಿ. ಹೆಚ್ಚಾಗಿ ಇದನ್ನು ಎಲ್ಲಿ ನಾವು ನೋಡ್ತೀವಿ ಅಂದರೆ ಹಿಲ್ಸ್ಗಳಲ್ಲಿ, ಅಂದರೆ ಸಿಮ್ಲಾ, ಊಟಿ, ಸೊ ಇಂಥ ಕಡೆಯೆಲ್ಲ ತುಂಬ ಇಕ್ಕಟ್ಟಾದಂತಹ ಒಂದು ಎತ್ತರವಾದಂಥ ಪ್ರದೇಶಗಳಿರುತ್ತೆ.
ಸೊ ಅಂತಹ ಕಡೆಗಳಲ್ಲಿ ಟ್ರೈನನ್ನು ಓಡಾಡಿಸೋದಕ್ಕೆ ಸ್ವಲ್ಪ ದೊಡ್ಡ ದೊಡ್ಡ ಟ್ರೈನ್ಗಳನ್ನು ಬಿಡೋದಕ್ಕೆ ಕಷ್ಟ ಆಗುತ್ತೆ. ಸೊ ಅದಕ್ಕೆ ಅಲ್ಲಿ ಏನು ಮಾಡ್ತಾರೆ, ಅತಿ ಚಿಕ್ಕದಾದಂತಹ ನ್ಯಾರೋ ಗೇಜ್ಗಳನ್ನು ಬಳಸಿ ಅಲ್ಲಿ ಟ್ರೈನ್ಗಳನ್ನು ಓಡಿಸ್ತಾರೆ. ಸೊ ಇಂಥದಕ್ಕೆಲ್ಲ ನ್ಯಾರೋ ಗೇಜ್ ಟ್ರೈನ್ ಅಂತ ಕರಿತೀವಿ. ಅಂದರೆ ಈ ಒಂದು ಬ್ರಾಡ್ ಗೇಜ್ಗೆ ಹೋಲಿಸ್ಕೊಂಡ್ರೆ ನ್ಯಾರೋ ಗೇಜ್ ಅಂತಕ್ಕಂಥದ್ದು ತುಂಬಾ ಚಿಕ್ಕದಾದಂತಹ ಒಂದು ರೈಲ್ವೆ ಹಳಿಯನ್ನು ಒಳಗೊಂಡಿರ್ತಕ್ಕಂಥದ್ದು. ಸೊ ಇದಿಷ್ಟು ರೈಲ್ವೆಯಲ್ಲಿ ಇರ್ತಕ್ಕಂತಹ ತ್ರೀ ಟೈಪ್ಸ್. ಸೊ ನೆಕ್ಸ್ಟ್ ನೋಡೋಣ, ರಾಜಧಾನಿ ಅಂಡ್ ಶತಾಬ್ದಿಯ ಸೂಪರ್ ಫಾಸ್ಟ್ ಟ್ರೈನ್ ದೆ ಹ್ಯಾವ್ ಎ ಸ್ಪೀಡ್ ಆಫ್ ಅಬೌಟ್ 120 ಕಿಲೋಮೀಟರ್ ಹವರ್. ಸೊ ಇದಲ್ಲದೇ ನಮ್ಮಲ್ಲಿ ಮತ್ತೆ ಸೂಪರ್ ಫಾಸ್ಟ್ ಟ್ರೈನ್ ಅಂತ ಸಹ ಇದೆ. ಸೊ ಯಾವ್ಯಾವುದು ಅಂತ ಹೇಳಿದ್ರೆ ರಾಜಧಾನಿ ಮತ್ತು ಶತಾಬ್ದಿ ಎಕ್ಸ್ಪ್ರೆಸ್. ಸೊ ಇದರ ಒಂದು ಸ್ಪೀಡ್ ಎಷ್ಟಿದೆ ಅಂದರೆ ಒನ್ ಹವರ್ಗೆ 120 ಕಿಲೋಮೀಟರ್, 120 ಕಿಲೋಮೀಟರ್ನಷ್ಟು ಫಾಸ್ಟಾಗಿ ಈ ಒಂದು ಟ್ರೈನ್ಗಳು ಓಡುತ್ತೆ. ಶಬರಬನ್ ಟ್ರೈನ್ಸ್ ದಟ್ ರನ್ ಫ್ರಮ್ ದಿ ಮೇನ್ ಸಿಟಿ ಟಿಲ್ ದಿ ಶಬರಬ್ಸ್ ಆ್ಯಂಡ್ ದಿ ಔಟ್ ಸ್ಟ್ರಿಕ್ಸ್ ಆರ್ ಆಲ್ಸೋ ಫೌಂಡ್ ಇನ್ ಮೆನಿ ಪ್ಲೇಸಸ್ ಇನ್ ಇಂಡಿಯಾ. ಯು ಮೈಟ್ ಹ್ಯಾವ್ ಟ್ರಾವೆಲ್ಡ್ ಬೈ ದಿಸ್ ಬ್ಯುಸಿ ಟ್ರೈನ್ ಇಫ್ ಯು ಲಿವ್ ಇನ್ ಮುಂಬೈ ಆ್ಯಂಡ್ ಚೆನ್ನೈ. ಜೊತೆಗೆ ಈ ಶಬರನ್ ಟ್ರೈನ್ ಅಂತ ಇದೆ. ಸೊ ಇದು ಎಲ್ಲಿ ಇರುತ್ತೆ ಅಂದರೆ ಅತಿ ಹೆಚ್ಚು ಬ್ಯುಸಿಯಾಗಿರ್ತಕ್ಕಂಥ ಸಿಟಿಗಳಲ್ಲಿ, ಅಂದರೆ ಈ ಮುಂಬೈ ಚೆನ್ನೈ ಇಂಥ ಕಡೆ ಹೆಚ್ಚು ಜನ ದಟ್ಟಣೆ ಇರ್ತಕ್ಕಂಥ ಕಡೆಗಳಲ್ಲಿ ಈ ಒಂದು ಟ್ರೈನನ್ನು ಹೆಚ್ಚು ಬಳಸ್ತಾರೆ. ನೋವೇಡೇಸ್ ದ ಸಿಸ್ಟಮ್ ಆಫ್ ಅಂಡರ್ಗ್ರೌಂಡ್ ಲೋಕಲ್ ರೈಲ್ವೆ ಕಾಲ್ಡ್ ಮೆಟ್ರೋ ಆ್ಯಸ್ ಬಿಕಮ್ ವೆರಿ ಪಾಪ್ಯುಲರ್ ಕೋಲ್ಕತ್ತಾ ಆ್ಯಂಡ್ ದೆಲ್ಲಿ. ಸೊ ಇದಲ್ಲದೇ ಮೆಟ್ರೋ ರೈಲನ್ನು ಸಹ ಇತ್ತೀಚಿನ ದಿನಗಳಲ್ಲಿ ಬಳಸ್ತಾ ಇದ್ದೀವಿ. ಸೊ ಇದು ತುಂಬಾ ಸೂಪರ್ ಫಾಸ್ಟ್ ಟ್ರೈನಿಗಿಂತಲೂ ಸಹ ಹೆಚ್ಚು ಫಾಸ್ಟಾಗಿರ್ತಕ್ಕಂಥ ಟ್ರೈನ್ಗಳಾಗಿರುತ್ತೆ. ಇದನ್ನು ಕೋಲ್ಕತ್ತಾ ಮತ್ತು ದೆಲ್ಲಿಗಳಲ್ಲಿ ನಾವು ಹೆಚ್ಚಾಗಿ ನೋಡ್ತೀವಿ. ಸೊ ಇದಿಷ್ಟು ಟ್ರೈನ್ ಬಗ್ಗೆ ಆಯಿತು. ಸೊ ನೆಕ್ಸ್ಟ್ ಒಂದು ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಯಾವುದು ಅಂದರೆ ಟ್ರಾವೆಲ್ ಬೈ ವಾಟರ್. ಟ್ರಾವೆಲ್ ಬೈ ವಾಟರ್ ಸೊ ಲ್ಯಾಂಡ್ ಆಯಿತು, ರೈಲ್ವೆ ಆಯಿತು. ಸೊ ನೆಕ್ಸ್ಟ್ ಒನ್ ಯಾವುದು, ವಾಟರ್. ಇಂಡಿಯಾ ಈಸ್ ಎ ಲ್ಯಾಂಡ್ ಆಫ್ ಮೆನಿ ನ್ಯಾವಿಗಬಲ್ ರಿವರ್. ಇಟ್ ಈಸ್ ಸರೌಂಡೆಡ್ ಬೈ ವಾಟರ್ ಆನ್ ತ್ರೀ ಸೈಡೆಡ್ ಆ್ಯಂಡ್ ಆ್ಯಸ್ ಎ ಲಾಂಗ್ ಕೋಸ್ಟ್ ಲೈನ್. ಸೊ ನಮ್ಮ ದೇಶ ಲ್ಯಾಂಡಲ್ಲೂ ಸಹ ಅತಿ ಹೆಚ್ಚು ವಿಸ್ತಾರವಾದಂಥ ದೇಶ ಅಂತ ಹೇಳ್ಬೋದು. ಜೊತೆಗೆ ಬೆಟ್ಟ ಗುಡ್ಡಗಳು ಇದೆಲ್ಲವೂ ಹೆಚ್ಚೆಚ್ಚು ವಿಸ್ತಾರವಾಗಿರ್ತಕ್ಕಂಥದ್ದನ್ನು ನೋಡ್ತೀವಿ. ಸೊ ಅದರಿಂದ ನಮ್ಮಲ್ಲಿ ರೋಡ್ವೇನೂ ಹೆಚ್ಚಾಗಿದೆ, ಮತ್ತು ಟ್ರೈನ್ವೇನೂ ಸಹ ಜಾಸ್ತಿ ಇದೆ. ಜೊತೆಗೆ ನಮ್ಮ ದೇಶದಲ್ಲಿ ಈ ವಾಟರ್ವೇನೂ ಸಹ ಬಳಸ್ತಾ ಇದ್ದೀವಿ. ಯಾಕೆ ಅಂದರೆ ನಮ್ಮ ಒಂದು ದೇಶದ ಮೂರು ಕಡೆಯಿಂದಲೂ ಸಹ ಸಮುದ್ರದ ಭಾಗ ಇದೆ. ಜೊತೆಗೆ ನಮ್ಮ ಒಂದು ಭೂಭಾಗ ಹೆಚ್ಚು ವಿಶಾಲವಾಗಿರೋದ್ರಿಂದ ಇಲ್ಲಿ ಹೆಚ್ಚು ನದಿಗಳು ಸಹ ಹರಿಯುತ್ತೆ. ಸೊ ಅದರಿಂದ ಇಲ್ಲೂ ಸಹ ನಾವು ವಾಟರ್ವೇನೆ ಬಳಸ್ಕೊತಾ ಇದ್ದೀವಿ. ದಿಸ್ ಮೇಕ್ಸ್ ವಾಟರ್ ಟ್ರಾನ್ಸ್ಪೋರ್ಟೇಷನ್ ಬೋತ್ ಆ್ಯಂಡ್ ಎಕನಾಮಿಕಲ್ ಆ್ಯಂಡ್ ಈಸಿ ಮೋಡ್ ಆಫ್ ಟ್ರಾನ್ಸ್ಪೋರ್ಟೇಷನ್ ಇನ್ ದಿ ಕಂಟ್ರಿ. ಸೊ ಇದೆಲ್ಲವೂ ನಮ್ಮ ಒಂದು ದೇಶದ ಟ್ರಾನ್ಸ್ಪೋರ್ಟೇಷನನ್ನು ಎಕನಾಮಿಕ್ಕಾಗಿ ಮತ್ತು ಟ್ರಾನ್ಸ್ಪೋರ್ಟೇಷನನ್ನು ಈಸಿ ಮಾಡೋದಕ್ಕೆ ಸಹಾಯಕ ಆಗಿದೆ. ಸೊ ಇದರಲ್ಲೂ ಸಹ ತ್ರೀ ಟೈಪ್ಸ್ ಇದೆ. ಸೊ ಯಾವ್ಯಾವುದು ಅಂತ ನೋಡೋಣ. ವಾಟರ್ ಟ್ರಾನ್ಸ್ಪೋರ್ಟೇಷನ್ ಇಸ್ ಆಫ್ ತ್ರೀ ಟೈಪ್ಸ್. ಯಾವ್ಯಾವುದು ಅಂದರೆ ಇನ್ಲ್ಯಾಂಡ್ ವಾಟರ್ ಟ್ರಾನ್ಸ್ಪೋರ್ಟ್, ಮತ್ತೊಂದು ಓಷನ್ ವಾಟರ್ ಟ್ರಾನ್ಸ್ಪೋರ್ಟೇಷನ್, ಮತ್ತೊಂದು ಕೋಸ್ಟಲ್ ಶಿಪ್ಪಿಂಗ್. ಸೊ ಇನ್ಲ್ಯಾಂಡ್ ವಾಟರ್ ಟ್ರಾನ್ಸ್ಪೋರ್ಟ್ ಅಂದರೆ ಆಂತರಿಕ ಸಾರಿಗೆ ವ್ಯವಸ್ಥೆ, ಆಂತರಿಕ ಜಲ ಸಾರಿಗೆ ವ್ಯವಸ್ಥೆ ಅಂತ ಹೇಳ್ತೀವಿ. ಸೊ ಅಲ್ಲಿ ಯಾವುದಿದೆ ಅಂತ ನೋಡೋಣ. ಪ್ಲೇಸಸ್ ಅಟ್ ಎ ಕೋಸ್ಟ್ ವೇರ್ ಶಿಪ್ಸ್ ಲ್ಯಾಂಡ್ ಆ್ಯಂಡ್ ಆ್ಯಂಕರ್ ಆರ್ ಕಾಲ್ಡ್ ಪೋರ್ಟ್ ಆರ್ ಹರ್ಬರ್. ಹರ್ಬರ್ಸ್ ಆರ್ ಬೋತ್ ನ್ಯಾಚುರಲ್ ಆ್ಯಂಡ್ ಮ್ಯಾನ್ ಮೇಡ್. ಸೊ ಮೊದಲನೇದಾಗಿ ನೀವಿಲ್ಲಿ ಪೋರ್ಟ್ಸ್ ಅಥವಾ ಹರ್ಬರ್ ಅಂದರೆ ಏನು ಅಂತ ತಿಳ್ಕೊಳ್ತಾ ಇದ್ದೀರಾ. ಸೊ ಅಂದರೆ ಪ್ಲೇಸಸ್ ಅಟ್ ದಿ ಕೋಸ್ಟಲ್ ವೇರ್ ಶಿಪ್ಸ್ ಆ್ಯಂಡ್ ಲ್ಯಾಂಡ್ ಆರ್ ಆ್ಯಂಕರ್ ಕಾಲ್ಡ್ ಪೋರ್ಟ್ಸ್ ಆರ್ ಹರ್ಬರ್ಸ್. ಸೊ ಈ ಹಡಗುಗಳು ಬಂದು ನಿಲ್ತಕ್ಕಂಥ ತಂಗುದಾಣವನ್ನು ನಾವು ಹರ್ಬರ್ಸ್ ಅಂತ ಕರಿತೀವಿ. ಸೊ ಹರ್ಬರ್ಸ್ ಆರ್ ಬೋತ್ ನ್ಯಾಚುರಲ್ ಆ್ಯಂಡ್ ಮ್ಯಾನ್ ಮೇಡ್. ಈ ಹರ್ಬರ್ಸ್ ಅಂತಕ್ಕಂಥದ್ದು ಅಂದರೆ ದೊಡ್ಡ ದೊಡ್ಡ ಹಡಗುಗಳು ಬಂದು ನಿಲ್ತಕ್ಕಂತಹ ಒಂದು ಸಾಗರಿಕ ಭಾಗ ಇದೆಯಲ್ಲ. ಸೊ ಅದು ಕೆಲವೊಂದು ಕಡೆ ನೈಸರ್ಗಿಕವಾಗಿ ನಿರ್ಮಾಣ ಆಗಿರುತ್ತೆ, ಕೆಲವೊಂದು ಕಡೆ ಮನುಷ್ಯನೇ ಹಡಗುಗಳು ಬಂದು ನಿಲ್ಲೋದಕ್ಕೆ ಬೇಕಾದಂಥ ಸ್ಥಳಾವಕಾಶವನ್ನು ಮಾಡಿರ್ತಾರೆ. ಸೊ ಇದು ಎರಡು ರೀತಿಯ ಒಂದು ಬಂದರುಗಳು ಸಹ ನಮ್ಮ ಭಾರತದಲ್ಲಿ ಕಂಡುಬರುತ್ತೆ. ದೇರ್ ಆರ್ ಅಬೌಟ್ 10 ಮೇನ್ ಪೋರ್ಟ್ಸ್ ಆ್ಯಂಡ್ 60 ಸ್ಮಾಲ್ ಪೋರ್ಟ್ಸ್ ಇನ್ ಇಂಡಿಯಾ. ಸೊ ಅದರಲ್ಲಿ 10 ಮೇನ್ ಪೋರ್ಟ್ಸ್ ಇದೆ, ದೊಡ್ಡ ದೊಡ್ಡದಂತಹ 10 ದೊಡ್ಡ ದೊಡ್ಡ ಬಂದರುಗಳಿದೆ, ಮತ್ತು
ಕೆಲವು ಆರು ಸ್ಮಾಲ್ ಪೋರ್ಟ್ಸ್ 60 ಸ್ಮಾಲ್ ಪೋರ್ಟ್ಸ್ ಇನ್ ಇಂಡಿಯಾ. ಮುಂಬೈ ಆ್ಯಸ್ ಎ ನ್ಯಾಚುರಲ್ ಹರ್ಬರ್ ಆ್ಯಂಡ್ ಇಸ್ ದಿ ಲಾರ್ಜೆಸ್ಟ್ ಪೋರ್ಟ್ ಆಫ್ ಇಂಡಿಯಾ. ಸೊ ಆ ಒಂದು ಪೋರ್ಟ್ಸ್ಗಳಲ್ಲಿ ಈ ಮುಂಬೈ ಇದೆಯಲ್ಲ, ಮುಂಬೈ ಹರ್ಬರ್, ಅದು ಇಡೀ ಒಂದು ಭಾರತದಲ್ಲೇ ಲಾರ್ಜೆಸ್ಟ್ ಪೋರ್ಟ್ ಆಫ್ ಇಂಡಿಯಾ ಅಂತ ಹೇಳ್ತೀವಿ. ನಮ್ಮ ಭಾರತದ ಅತಿ ದೊಡ್ಡ ಒಂದು ನೈಸರ್ಗಿಕ ಬಂದರು. ಬೋಟ್ಸ್ ಹ್ಯಾವ್ ಬೀನ್ ಯೂಸ್ಡ್ ಬೈ ಮ್ಯಾನ್ ಫಾರ್ ಟ್ರಾವೆಲಿಂಗ್ ಫ್ರಮ್ ಆನ್ಷಿಯಂಟ್ ಟೈಮ್ ಆ್ಯಂಡ್ ಆರ್ ಸ್ಟಿಲ್ ಯೂಸ್ ಟು ಇನ್ ಕಂಟ್ರಿ ಸೈಡ್ ಫಾರ್ ಕ್ರಾಸಿಂಗ್ ರಿವರ್ ಆರ್ ಸ್ಟ್ರೀಮ್. ಇದಲ್ಲದೇ ಸೊ ಬೋಟ್ಗಳನ್ನು ಸಹ ಬಳಸ್ತಾ ಇದ್ದೀವಿ. ಸೊ ಎಲ್ಲಿ ಅಂತ ಹೇಳಿದ್ರೆ, ಸೊ ಈ ರಿವರ್ಸ್ಗಳಲ್ಲಿ, ಜೊತೆಗೆ ಸಣ್ಣ ಪುಟ್ಟ ಒಂದು ನದಿಯನ್ನು ಕ್ರಾಸ್ ಮಾಡೋದಕ್ಕಿರ್ಬೋದು, ಸಣ್ಣ ಪುಟ್ಟ ಸರಕುಗಳನ್ನು ಸಾಗಾಣಿಕೆ ಮಾಡೋದಕ್ಕೆ ಬೋಟ್ಗಳನ್ನು ಸಹ ಬಳಸ್ತಾ ಇದ್ದೀವಿ. ಇದು ಪ್ರಾಚೀನ ಕಾಲದಿಂದ ಸಹ ಬಳಸ್ತಾ ಇದ್ದಂಥ ಒಂದು ಸಾರಿಗೆ ಮಾಧ್ಯಮ. ಸೊ ಈಗಲೂ ಸಹ ಅದನ್ನ ಬಳಸ್ತಾ ಇದ್ದೀವಿ. ದೀಸ್ ಡೇಸ್ ಲಕ್ಸುರಿ ಲೈನರ್ಸ್ ವಿಚ್ ಆರ್ ಎಕ್ಸ್ಪೆನ್ಸಿವ್ ಆ್ಯಂಡ್ ಪ್ರೊವೈಡ್ ಎ ಕಂಪ್ಲೀಟ್ ಹಾಲಿಡೇ ಪ್ಯಾಕೇಜ್ ಟೇಕ್ ಪೀಪಲ್ ಫ್ರಮ್ ಒನ್ ಟೂರಿಸ್ಟ್ ಡಿಸ್ಟಿನೇಷನ್ ಟು ಅನದರ್. ಸೊ ಇದಕ್ಕೆ ಇತ್ತೀಚಿನ ದಿನಗಳಲ್ಲಿ ಒಂದು ಪ್ರವಾಸೋದ್ಯಮವಾಗಿ ಸಹ ಇದನ್ನು ಬಳಸ್ಕೋತಾ ಇದ್ದಾರೆ. ಅಂದರೆ ಇಲ್ಲಿ ಎಕ್ಸ್ಪೆನ್ಸಿವ್ ಆಗಿರ್ತಕ್ಕಂಥ ಹಾಲಿಡೇ ಪ್ಯಾಕೇಜ್ಗಳನ್ನು, ಸೊ ಹಾಲಿಡೇ ಪ್ಯಾಕೇಜ್ಗಳನ್ನು ನೀಡಿ, ಸೊ ಈ ಒಂದು ಬೋಟ್ಸ್ ಅಂತ ಬೋಟ್ ಟ್ರಾವೆಲಿಂಗನ್ನು ಸಹ ಅಭಿವೃದ್ಧಿ ಮಾಡ್ತಾ ಇದ್ದಾರೆ. ಸೊ ಇದನ್ನ ಜನರು ಈ ಒಂದು ಪ್ಯಾಕೇಜ್ಗಳನ್ನು ತಗೊಂಡು ಸೊ ಟೂರಿಸ್ಟನ್ನು ಒಂದು ಅಭಿವೃದ್ಧಿ ಮಾಡ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಒನ್ ಬಂದು ಏರ್ವೇ. ಏರೋಪ್ಲೇನ್ ಇಸ್ ದಿ ಫಾಸ್ಟೆಸ್ಟ್ ಮೀನ್ಸ್ ಆಫ್ ಟ್ರಾನ್ಸ್ಪೋರ್ಟ್ ಬಟ್ ಇಟ್ ಈಸ್ ವೆರಿ ಎಕ್ಸ್ಪೆನ್ಸಿವ್. ಇದಲ್ಲದೇ ನಮ್ಮಲ್ಲಿ ಏರ್ವೇ ಅಂತಕ್ಕಂಥದ್ದು ಸಹ ಇದೆ. ಏರ್ವೇ ಮೀನ್ಸ್ ವಾಯು ಸಾರಿಗೆ. ಸೊ ಈ ವಾಯು ಸಾರಿಗೆ ಅಂತಕ್ಕಂಥದ್ದು ಎಷ್ಟೊತ್ತು ಹೇಳಿದ್ನಲ್ಲ, ಇದೆಲ್ಲ ಒಂದು ಸಾರಿಗೆ ವ್ಯವಸ್ಥೆಗಿಂತ ತುಂಬಾ ಫಾಸ್ಟೆಸ್ಟ್ ಟ್ರಾನ್ಸ್ಪೋರ್ಟ್ ಅಂತ ಹೇಳ್ತೀವಿ. ಸೊ ಇದು ಒನ್ ಅವರ್ಗೆ, ಈ ಒಂದು ಬಸ್ಸಲ್ಲಿ ಟ್ರೈನಲ್ಲಿ ನಾವು ಒನ್ ಡೇ ಫುಲ್ಲು ನಾವು ಜರ್ನಿ ಮಾಡಿದ್ರೆ, ಈ ಏರೋಪ್ಲೇನಲ್ಲಿ ನಾವು ಒನ್ ಅವರಲ್ಲಿ ನಾವು ತಲುಪಬೇಕಾಗಿರುವಂಥ ಸ್ಥಳವನ್ನು ತಲುಪಿಬಿಡ್ತೀವಿ. ಸೊ ಅಷ್ಟೊಂದು ಫಾಸ್ಟೆಸ್ಟ್ ಟ್ರಾನ್ಸ್ಪೋರ್ಟ್ ಅಂತ ಹೇಳ್ತೀವಿ. ಟ್ರಾನ್ಸ್ಪೋರ್ಟ್ ಏರೋಪ್ಲೇನ್ಸ್ ಆ್ಯಂಡ್ ಹೆಲಿಕಾಪ್ಟರ್ಸ್ ಆರ್ ವೆರಿ ಯೂಸ್ಫುಲ್ ಇನ್ ಫ್ಲಡ್ಸ್ ಆ್ಯಂಡ್ ಫೆಮಿನಿಯನ್ಸ್. ಸೊ ಈ ಒಂದು ಏರ್ವೇನ ಒಂದು ಉತ್ತಮವಾದಂತಹ ಉಪಯೋಗ ಅಂತ ಏನು ಅಂದರೆ, ಸೊ ಈ ಒಂದು ಹೆಲಿಕಾಪ್ಟರ್ ಇದೆಯಲ್ಲ, ಸೊ ಇದು ನಾವು ಫ್ಲಡ್ಸ್ಗಳು ಮತ್ತು ಫೆಮಿನಿಯನ್ ಆದಂಥ ಸಂದರ್ಭದಲ್ಲಿ ಇದನ್ನ ಹೆಚ್ಚಾಗಿ ಬಳಸ್ಕೋತೀವಿ, ತುರ್ತು ಪರಿಸ್ಥಿತಿಗಳಲ್ಲಿ. ಸೊ ಫ್ಲಡ್ಸ್ ಅಂದರೆ ಪ್ರವಾಹಗಳಾದಂಥ ಸಂದರ್ಭದಲ್ಲಿ ಆ ಒಂದು ಪ್ರವಾಹದಲ್ಲಿ ಸಿಕ್ಕಾಕೊಂಡಂಥ ಜನರನ್ನು ಒಂದು ಸುರಕ್ಷಿತವಾದಂಥ ಸ್ಥಳಕ್ಕೆ ಸಾಗಾಣಿಕೆ ಮಾಡೋದಕ್ಕೆ ಈ ಒಂದು ಏರೋಪ್ಲೇನ್ಸನ್ನು ಬಳಸ್ಕೋತೀವಿ. ದೇ ಕ್ಯಾನ್ ಬಿ ಯೂಸ್ ಟು ಡ್ರಾಪ್ ಫುಡ್ ಪ್ಯಾಕೆಟ್ಸ್ ಆ್ಯಂಡ್ ಮೆಡಿಸನ್. ಅದರ ಜೊತೆಗೆ ಈ ಒಂದು ಪ್ರವಾಹದ ಒಂದು ಪ್ರದೇಶಗಳಲ್ಲಿ ಇರುವಂತಹ ಜನರಿಗೆ ನಾವು ಫುಡ್ಡನ್ನು ಮತ್ತು ಅವ್ರಿಗೆ ಬೇಕಾದಂತಹ ಮೆಡಿಸನ್ಗಳನ್ನು ತಲುಪಿಸೋದಕ್ಕೂ ಸಹ ಈ ಒಂದು ಏರೋಪ್ಲೇನ್ಸನ್ನು ಬಳಸ್ಕೋತೀವಿ. ದೇ ಆಲ್ಸೋ ರೀಚ್ ಪ್ಲೇಸಸ್ ಲೈಕ್ ಮೌಂಟೇನ್ಸ್ ಆ್ಯಂಡ್ ಹಿಲ್ಲಿ ಏರಿಯಾಸ್ ವಿಚ್ ಆರ್ ಡಿಫಿಕಲ್ಟ್ ಟು ಕನೆಕ್ಟ್ ಥ್ರೂ ರೋಡ್ ಆರ್ ರೈಲ್ವೇ. ಇದಲ್ಲದೇ ಇದು ರಸ್ತೆ ಸಾರಿಗೆ ಮತ್ತು ರೈಲ್ವೆ ಸಾರಿಗೆಯಿಂದ ಕನೆಕ್ಟ್ ಮಾಡೋಕ್ಕಾಗದಿರುವಂಥ ಪ್ರದೇಶಗಳನ್ನು ಸಹ ಈ ಒಂದು ಏರ್ವೇ ಅಂತಕ್ಕಂಥದ್ದು ಕನೆಕ್ಟ್ ಮಾಡುತ್ತೆ. ತುಂಬ ಎತ್ತರವಾದಂತಹ ಏರು ತಗ್ಗುಗಳಿರುವಂಥ ಪ್ರದೇಶಗಳಿಗೆ ರೈಲ್ವೆಗಳು ಹೋಗೋಕ್ಕಾಗಲ್ಲ, ಹೌದಲ್ವಾ? ಸೊ ಯಾವುದೋ ಒಂದು ಹಳ್ಳಿ ಅಥವಾ ಯಾವುದೋ ಒಂದು ಊರು ಪ್ರವಾಹ ಬಂದಾಗ ಕಂಪ್ಲೀಟಾಗಿ ಅದು ನೀರಿನಿಂದ ಆವೃತ ಆಗಿರುತ್ತೆ ಅಂತ ಇಟ್ಕೊಳ್ಳಿ. ಸೊ ಅಲ್ಲಿಗೆ ರೈಲ್ವೆ ಮೂಲಕ ಆಗಲಿ ಅಥವಾ ನಾವು ಸಾರಿಗೆ ಮೂಲಕ ಆಗಲಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಅಂಥ ಕಡೆಗೆ ನಾವು ಸೊ ಆಕಾಶದ ಮಾರ್ಗವಾಗಿ ನಾವು ಹೋಗಿ ಆ ಒಂದು ಜನರನ್ನು ಸಂಪರ್ಕ ಮಾಡ್ಬೋದು. ಸೊ ಇಷ್ಟೆಲ್ಲ ಉಪಯೋಗ ಈ ಏರ್ವೇಯಿಂದ ಇರ್ತಕ್ಕಂಥದ್ದು. ದೇ ಆಲ್ಸೋ ರೀಚ್ ಪ್ಲೇಸಸ್ ಲೈಕ್ ಮೌಂಟೇನ್ಸ್ ಆ್ಯಂಡ್ ಹಿಲ್ಲಿ ಏರಿಯಾಸ್ ವಿಚ್ ಆರ್ ಡಿಫಿಕಲ್ಟ್ ಟು ಕನೆಕ್ಟ್ ಥ್ರೋ ರೋಡ್ ಆರ್ ರೈಲ್ವೇ. ಬೋಯಿಂಗ್ ಗ್ಲಿಡರ್ಸ್ ಏರ್ ಬಸ್ ಆ್ಯಂಡ್ ಹೆಲಿಕಾಪ್ಟರ್ಸ್ ಆರ್ ಪಾಪ್ಯುಲರ್ ಏರೋಪ್ಲೇನ್ಸ್. ಸೊ ಇದರಲ್ಲಿ ಇರ್ತಕ್ಕಂಥ ಪ್ರಮುಖವಾದಂತಹ ಏರೋಪ್ಲೇನ್ಸ್ಗಳು ಯಾವುದು ಅಂತ ಹೇಳಿದ್ರೆ, ಬೋಯಿಂಗ್ ಗ್ಲಿಡರ್ ಏರ್ ಬಸ್ ಹೆಲಿಕಾಪ್ಟರ್. ಸೊ ನಮ್ಮ ಭಾರತದಲ್ಲಿ ಇರ್ತಕ್ಕಂಥ ಒಂದು ಪ್ರಮುಖವಾದಂತಹ ಏರ್ಲೈನ್ಸ್ ಇನ್ ಇಂಡಿಯಾ, ನಮ್ಮ ಭಾರತದಲ್ಲಿ ಇರ್ತಕ್ಕಂಥ ಪ್ರಮುಖವಾದಂಥ ಏರ್ಲೈನ್ಸ್ಗಳು ಯಾವುದು ಅಂತ ನೋಡೋದಾದರೆ, ಇಂಟರ್ನ್ಯಾಷನಲ್ ಆ್ಯಂಡ್ ಡೊಮೆಸ್ಟಿಕ್ ಟ್ರಾನ್ಸ್ಪೋರ್ಟೇಷನ್ ಸರ್ವಿಸಸ್ ಆರ್ ಪ್ರೊವೈಡೆಡ್ ಇನ್ ಇಂಡಿಯಾ ಬೈ ಏರ್ ಇಂಡಿಯಾ. ವಿ ಕ್ಯಾನ್ ಟ್ರಾವೆಲ್ ಟು ಫ್ರಮ್ ಇಂಡಿಯಾ ಫಾರಿನ್ ಕಂಟ್ರೀಸ್ ಬೈ ದಿಸ್ ಫ್ಲ್ಯಾಗ್ ಕೆರಿಯರ್. ಏರ್ ಇಂಡಿಯಾದಿಂದ ನಾವು ಫಾರಿನ್ ಕಂಟ್ರಿಗಳಿಗೂ ಸಹ ನಾವು ವಿಸಿಟನ್ನು ಮಾಡ್ಬೋದು. ಸೊ ನಮ್ಮಲ್ಲಿ ಇರ್ತಕ್ಕಂಥ ಒಂದು ಪ್ರಮುಖವಾದ ಏರ್ಲೈನ್ ಯಾವುದಂದರೆ ಏರ್ ಇಂಡಿಯಾ, ಜೊತೆಗೆ ಮತ್ತೊಂದು ಇಂಡಿಯನ್ ಏರ್ಲೈನ್ಸ್ ಅಂತ. ಸೊ ಇದು ಯಾವ ಒಂದು ರೀತಿಯಲ್ಲಿ ಉಪಯೋಗ ಅಂದರೆ,
we can travel from one city in India to another. நம்ம வந்து இந்தியாதிந்த we can travel from one city in India to another. இந்தியாத தேசத ஒழகடனே ஒந்து சிட்டியிந்த மத்தொந்து சிட்டிக்கு நாவு ட்ராவல் மாட்போது யாவதரல்லி இந்தியன் ஏர்லைன்ஸ் இந்த பட் ஏர் இண்டியாதல்லி நாவு நம்ம தேசத்திந்த பேரே தேசங்களும் சக விசிட்டன கொடுபோது பட் இண்டியன் ஏர்லைன்ஸல்லி நம்ம தேசத்தொழகடனே நாவு ஓடாட்டவன்ன மாட்போது த இம்பார்ட்டண்ட் இன்டர்நேஷ்னல் ஏர்போர்ட்ஸ் இன் இண்டியா ஆர் ஸோ இதர ஜொத்தே நம்ம தேசத்திலிருக்கிற பிரமுகவாதந்த இன்டர்நேஷ்னல் ஏர்போர்ட்கள் யாவது அந்த ஹேளிதரே இந்திரா காந்தி இன்டர்நேஷ்னல் ஏர்போர்ட் ஸோ இது இருக்கிறது தெஹலியலி ஸோ நெக்ஸ்ட் ஒன் நேதாஜி சுபாஷ் சந்திர போஸ் ஏர்போர்ட் ஸோ இது இருக்கிறது கொல்கத்தாதல்லி நேதாஜி சுபாஷ் சந்திர போஸ் ஏர்போர்ட் அட் கொல்கத்தா சத்ரபதி சிவாஜி ஏர்போர்ட் அட் மும்பை அண்ணா இன்டர்நேஷ்னல் ஏர்போர்ட் அட் சென்னை ஸோ இது பிரமுகவாதந்த ஒன்று இன்டர்நேஷ்னல் ஏர்போர்ட்ஸ் தெர் ஆர் மோர் தென் 85 ஏரோப்ளைன்ஸ் இன் இண்டியா நம்ம தேசத்துலி மோர் தென் 85க்கிந்தலும் ஹெச்சு ஏரோப்ளைன்ஸ்கள் இதே நோடி எஷ்டு ஒன்று ஏரோப்ளைன்ஸ் இது மெனி ப்ரைவேட் ஏர்லைன்ஸ் சச்சஸ் ஏர் டெக்கன் ஸ்பைஸ் ஜெட் கிங் ஃபிஷர் ஜெட் ஏர்வே அண்ட் கோ இண்டிகோ ரன் சர்வீசஸ் இன் இண்டியா அண்ட் சம் ஈவன் அப்ராட் இது அல்லதேனே சர்க்காரி சௌமியத வந்து ஏரோப்ளைன்ஸ் அல்லதேனே நம்ம தேசத்துலி ப்ரைவேட் செக்டர்ன வந்து ஏர்லைன்ஸ்கள் சக இது ஸோ யாவ்யாவது அந்தேரே டெக்கன் ஸ்பைஸ் ஜெட் கிங் ஃபிஷர் ஜெட் ஏர்வே ஸோ இது எல்லாம் ஏனும் ப்ரைவேட் அது இவ் சக நம்ம வந்து பாரதத்தில் தம்ம வந்து ஏர்வேன சர்வீசஸ்ஸன்னு கொடுத்தாயிது ஸோ இதிஷ்டு நம்ம ஒன்று தேசத்தில் இருக்கிற பிரமுகவாதந்த ட்ரான்ஸ்போர்ட்டேஷன் டைப்ஸ்களு ஸோ யாவ்யாவது ரோட்வே ரயில்வே ஜொத்தே ட்ராவல் பை வாட்டர் மற்ற ஹேர்வே ஸோ இதிஷ்டு சக நம்ம வந்து தேசத்தில் இருந்த பிரமுகவாத ட்ரான்ஸ்போர்ட்களு ஸோ இதிஷ்டு நீவு ஒன்சரி லெசன ஓதி இல்லை கொட்டிருத்த எக்ஸசைஸ் இதுல ஸோ இதன் ஆதஷ்டு கம்ப்ளீட் மாதிரி பிரயத்னப்படி ஸோ நெக்ஸ்ட் கிளாஸில் நாவு மீன்ஸ் ஆஃப் கம்யூனிகேஷன் பற்றி நோடோ தேங்க்யூ